नमस्कार एवर न्यूज गे स्वागत नानु श्रेया। इंदु नगरदल्ली नडेद कांग्रेस नवसंकल्प शिबिरदल्ली मातनाडिद शासकराद सतीश जारकिहोळी मळे हानि प्रदेशक्के जिल्ला उस्तुवारी सचिवरु भेटि नीडबेकु एंदु विजयपुरदल्ली शासक सतीश जारकिहोळी हेळिदरु। मळे हानि प्रदेशक्के भेटि माडबेकु अदक्के संबंधिसिद अधिकारिगळु स्पंदने माडबेकु एंदरु। अल्लदे मोन्ने बेळगावियल्लि सचिव कारजोळिगे ओत्तायि माडिद्देवे ईगलू ओत्तायि माडुत्तेवे एंदरु। अपना टाइम आयोग एंदु महाराष्ट्रदल्लि सरकार बदलावणे विचारक्के माध्यमक्के प्रतिक्रिये नीडिदवरु। इवत्तु अवरिगे आ अधिकार इदे इदोंदु सैकल तिरुगतले तिरुत्तदे ಈಗೆ ಅವರು ಕಾಲ ಇದೆ ಮತ್ತೆ ನಮ್ಮ ಕಾಲ ಬರುತ್ತದೆ ಅದಕ್ಕಾಗಿ ಸ್ವಲ್ಪ ವೇಟ ಮಾಡಬೇಕಾಗುತ್ತದೆ ಎಂದರು। ಈಗ ಸೀಮಿತವಾಗಿ ನವಸಂಕಲ್ಪ ಶಿಬಿರ ಮಾಡ್ತಾ ಇದೆ। ಈಗಾಗಲೇ ಇದು ಈ ರೀತಿ ರಾಷ್ಟ್ರ ಮಟ್ಟದಲ್ಲಿ ಆಗಿದೆ, ರಾಜ್ಯ ಮಟ್ಟದಲ್ಲಿ ಆಗಿದೆ, ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇದೆ। ಅದಕ್ಕೆ ಸ್ಥಳೀಯ ಕಾರ್ಯಕರ್ತರನ್ನ ಕರೆದು ಅವರ ಸಮಸ್ಯೆಗಳು ಏನಿದೆ ಅಂದ್ರೆ ಅವರು ಸಬ್ಜೆಕ್ಟ್ ಕೊಟ್ಟಿದ್ದೀವಿ, ಆ ಸಬ್ಜೆಕ್ಟ್ ಮೇಲೆ ಅವರು ಮಾತಾಡ್ತಿದ್ದಾರೆ ಹೇಳ್ತಿದ್ದಾರೆ। ಸೋ ಅದನ್ನ ಅವರಿಗೆ ಜಿಲ್ಲೆಗೆ ಸೀಮಿತವಾಗಿರುವಂಥ ಸಮಸ್ಯೆಗಳನ್ನು ನಮ್ಮ ರಾಜ್ಯ ನಾಯಕರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ। ಅಂತಿಮವಾದ ತೀರ್ಮಾನ ಅಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ಆಗ್ತದೆ। ಸಂಪೂರ್ಣವಾಗಿ ಅದರ ಪೂರಕವಾಗಿ ಇದು ಶಿಬಿರವನ್ನು ಮಾಡ್ತಾ ಇದ್ದೀವಿ, ಇನ್ನು ಬೇರೆ ಬೇರೆ ಕಾರ್ಯಕ್ರಮ ಕೂಡ ಮಾಡುವಂಥ ಪ್ರಯತ್ನ ಮಾಡ್ತೀವಿ। ಅವು ಸರ್ವೆ ನಡೀತಾನೆ ಇರ್ತದೆ, ಹಂಗೆ ಆಗ್ತಾನೆ ಇರ್ತದೆ, ಒಂದ್ಸಲ ಅಪ್ ಡೌನ್ ಆಗ್ತಾನೆ ಇರ್ತೈತಿ। ಈಗ ಅಂತಿಮವಾಗಿ ಹೇಳೋದು ಕ್ಯಾಂಡಿಡೇಟ್ ಡಿಕ್ಲೇರ್ ಆದಮೇಲೆ ಅದು ಸ್ಪಷ್ಟವಾದ ಸರ್ವೆ ಮಾಡಲಿಕ್ಕೆ ಸಾಧ್ಯ ಇದೆ। ಈಗ ಒಂದ್ಸಲ ಅವ್ರದ್ದು ಹೆಚ್ಚಾಗ್ತೈತಿ, ಒಂದ್ಸಲ ನಮ್ದು ಕಡಿಮೆ ಆಗ್ತೈತಿ, ಅದು ಹಂಗೆ ಆಗ್ತಾನೆ ಇರ್ತೈತಿ, ಯಾಕಂದ್ರೆ ಅವ್ರಿಗೆ ಬಂತು ಸರ್ವೆ ಮಾಡ್ತಾನೆ ಇರ್ತೀವಿ। ಸೊ ಈಗ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗೋಲ್ಲ, ಕ್ಯಾಂಡಿಡೇಟ್ ಫಿಕ್ಸ್ ಆದಮೇಲೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗಲ್ಲ। ಹೇಳೇ ಹೇಳ್ತಾರೆ ಅವರು, ಹೇಳೇ ಹೇಳ್ತಾರೆ, ನಮಗೂ ಎಲ್ಲ ರೀತಿಯಿಂದ ಬರಲಿಕ್ಕೆ ಅವಕಾಶ ಇದೆ ಈ ಸಾರಿ। ಸೊ ಈಗಾಗಲೇ ಎಲ್ಲ ಹಂತಗಳಲ್ಲಿ ಫೇಲ್ಯೂರ್ ಆಗಿದೆ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು। ಸೊ ಜನ ಆಲ್ಟರ್ನೇಟಿವ್ ನೋಡ್ತಿದ್ದಾರೆ। ವಿರೋಧ ಪಕ್ಷಗಳಿಂದ ಬಿಜೆಪಿಯಿಂದ ವಿರೋಧ ಸಿದ್ದರಾಮ ಉತ್ಸವ ಅವರನ್ನ ಜನ ಮರಿಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನೋದು ಆರೋಪ ಇದೆ। ಹಾಗೇನಿಲ್ಲ, ಅದನ್ನು ಅವರ ಅಭಿಮಾನಿಗಳ ಕೂಡ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ। ಅದಕ್ಕೆ ಟೀಕೆಗೂ ಬಿಜೆಪಿಗೂ ಕಾಂಗ್ರೆಸ್ಗೂ ಯಾವುದೇ ಸಂಬಂಧ ಇಲ್ಲ, ಅದು ವೈಯಕ್ತಿಕವಾಗಿ ಆಗುವಂಥ ಒಂದು ಕಾರ್ಯಕ್ರಮ, ಮುಂಚೆ ಕೂಡ ಆಗ್ತಿತ್ತು ಸಣ್ಣ ಪ್ರಮಾಣದಲ್ಲಿ ಮಾಡ್ತಿದ್ರು, ಈ ಸಲ ಎಲ್ಲರೂ ಕೂಡಿ 75 ಇದೆ, ಸೊ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿದ್ದಾರೆ। ಅದಕ್ಕಾಗಿ ಇದಕ್ಕೆ ಬಿಜೆಪಿಯವರಾಗಲಿ ಟೀಕೆ ಮಾಡೋ ಪ್ರಶ್ನೆ ಬರ್ತದೆ। ಇಲ್ಲ, ಉತ್ಸವ ಅಂತಿಲ್ಲ, ಮೊನ್ನೆ ನಮ್ಮ ರಾಯರೆಡ್ಡಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಅದು ಸಿದ್ದರಾಮೋತ್ಸವ ಅಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ। ಇಲ್ಲ ಇಲ್ಲ, ಯಾವುದೇ ಇಲ್ಲ, ಅಧ್ಯಕ್ಷರು ಕೂಡ ಇದ್ದಾರೆ, ಎಲ್ಲರೂ ಕೂಡಿ ಮಾಡ್ತಾ ಇದೀವಿ ಈ ಕಾರ್ಯಕ್ರಮದಲ್ಲಿ, ಎಲ್ಲ ಎಂಟೈರ್ ಪಾರ್ಟಿ ಇನ್ವಾಲ್ವ್ ಆಗಿದೆ। ಈಗ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಬಿಜೆಪಿ, ಆ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಸಮ್ಮಿಶ್ರ ಸರ್ಕಾರ ಉಳಿಸಿದ್ರು, ಈಗ ಗೋವಾದಲ್ಲಿ ಇಬ್ಬರು ನಿಮ್ಮ ವಿರೋಧ ಪಕ್ಷ ನಾಯಕರು ತುಂಬಾ ವಜಾ ಮಾಡಿದ್ರು, ಏನಿದು? ಇಲ್ಲ, ಇವತ್ತು ಅವರಿಗೆ ಅಧಿಕಾರ ಇದೆ, ಬೇಕಾದ್ರೆ ಅದು ಸೈಕಲ್ ಅದು ತಿರುಗ್ತಾನೆ ಇರ್ತದೆ। ಸೊ ಈಗ ಅವ್ರ ಕಾಲಿದೆ, ಒಂದು ಮತ್ತೆ ನಮ್ಮ ಕಾಲು ಬರ್ಬೋದು, ವೇಟ್ ಮಾಡ್ಬೇಕಷ್ಟೇ। ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ವಿದ್ಯಾರಾಣಿ ತುಂಗಳ್ ಮಾತನಾಡಿದ್ದರು। 8 ಗಂಟೆಯಿಂದಲೇ ಪ್ರಾರಂಭವಾಗಿ 10 ವರೆಗೆ ಧ್ವಜಾರೋಹಣವಾಗಿ ಸೇವಾದಳದಿಂದ ಸಾಯಂಕಾಲ 5 ಗಂಟೆಗೆ ಮುಕ್ತಾಯವಾಯಿತು। ಇವತ್ತು ವಿಜಯಪುರ ಜಿಲ್ಲೆಯ ಸಂಕಲನ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಮಾಜಿ MLAಗಳು ಮತ್ತು ಹಾಲಿ ಶಾಸಕರು ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು, ಯಶವಂತರಾಯಗೌಡ ಸಾಹೇಬರು, MB ಶಿವಾನಂದ ಪಾಟೀಲ್ ಸಾಹೇಬರು ಮತ್ತು 8 ಮತಕ್ಷೇತ್ರದ 2018 ಅಭ್ಯರ್ಥಿಗಳು, ಪಕ್ಷದ ಎಲ್ಲ ಮತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಇವತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು। ಸಾಕಷ್ಟು ವಿಷಯಗಳ ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು, ನಮ್ಮ ಪಕ್ಷವನ್ನು ಮುಂಬರುವಂಥ ಚುನಾವಣೆಯಲ್ಲಿ ಯಾವ ಒಂದು ಪ್ರಣಾಳಿಕೆ ಇಟ್ಕೊಂಡು ನಾವು ಪಕ್ಷ ಸಂಘಟನೆ ಮಾಡಬೇಕು ಮತ್ತು ನಮ್ಮ 8 ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ MLAಗಳು ಬರಲಿಕ್ಕೆ ಯಾವ ರೀತಿ ಪಕ್ಷ ಶ್ರಮಿಸಬೇಕು ಮತ್ತು ಪಕ್ಷದ ಪದಾಧಿಕಾರಿಗಳು ಯಾವ ರೀತಿ ಕಾರ್ಯ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಸುದೀರ್ಘವಾಗಿ ಚರ್ಚೆಗಳು ನಡೆದು ಮತ್ತು ಅದೇ ರೀತಿ MB ಪಾಟೀಲ್ ಸಾಹೇಬರಾಗಲಿ, ಯಶವಂತರಾಯಗೌಡ ಸಾಹೇಬರಾಗಲಿ, ಶಿವಾನಂದ ಪಾಟೀಲ್ ಸಾಹೇಬರಾಗಲಿ ಮುಂಬರುವಂಥ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿದಂಥ ನಮ್ಮ ಈ ಸಭೆಯಲ್ಲಿ ನಿರ್ಧಾರಗಳಾದವು। ಹೀಗೆ ಎಲ್ಲ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಅಂಗ ಘಟಕಗಳು ಎಲ್ಲರೂ ಒಗ್ಗಟ್ಟಾಗಿ ಮುಂಬರುವಂಥ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಏವನ್ ನ್ಯೂಸ್, ದಿ ಫೇಸ್ ಆಫ್ ಟ್ರಸ್ಟ್।